ನೀವು ವೆಹಿಕಲ್ನಿಂದ ಬ್ಯಾಟರಿನ ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ನಿಮ್ಮ ಮನೆಯಲ್ಲೇ ಚಾರ್ಜ್ ಮಾಡಬಹುದು ನೀವು ರಿವರ್ಸ್ ಮಾಡಿದ್ರೆ ವೀಲು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ ಮಲ್ಟಿಪಲ್ ಚಾರ್ಜಿಂಗ್ ಆಪ್ಷನ್ ಒಂದು ರಿಮೂವಬಲ್ ಬ್ಯಾಟರಿ ಒಂದು ನೀವು ಮನೆಯಲ್ಲೇ ಪ್ಲೇಸ್ ಮಾಡುವಂಥದ್ದು ಇನ್ನೂ ಒಂದು ಆಪ್ಷನ್ನು ಫಾಸ್ಟ್ ಚಾರ್ಜಿಂಗ್ ಹಾಯ್ ಇದು ಒಂದು ಬ್ಯಾಂಗ್ಳೂರ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಕ್ರೀಡಾ ಬ್ರ್ಯಾಂಡ್ ಪವರ್ಡ್ ಬೈ ಹೀರೋ ಈ ವೆಹಿಕಲ್ ಬಂದು ಎಲೆಕ್ಟ್ರಿಕ್ ವೆಹಿಕಲ್ ಆಗಿ ಹೈಲೈಟ್ ಆಗಿರುವಂಥ ವೆಹಿಕಲ್ಲು ಸೊ ಇದರಲ್ಲಿ ಏನು ನಿಮಗೆ ಮೇಜರ್ ಆಸ್ಪೆಕ್ಟ್ಸ್ ಅಂದರೆ ಒನ್ ಈಸ್ ಸ್ಪೋರ್ಟ್ ಡಿಸೈನ್ ಇದು ಆ್ಯಕ್ಚುಲ್ ಆಗಿ ಸ್ಪೋರ್ಟ್ಸ್ ಡಿಸೈನ್ ಆಗಿ ಹೈಲೈಟ್ ಮಾಡಿರುವಂಥದ್ದು ಇದರಲ್ಲಿ ಇರೋ ಆಸ್ಪೆಕ್ಟ್ಸ್ ಏನೇನು ಟೆಕ್ನಾಲಜಿ ಏನೇನು ಸ್ಪೀಡ್ ಏನು ರೇಂಜ್ ಏನು ಬ್ಯಾಟ್ರಿ ಕೆಪಾಸಿಟಿ ಎಷ್ಟು ಇದೆಲ್ಲ ಬಂದು ನಾನು ನಿಮಗೆ ಇವಾಗ ತೋರಿಸ್ಬೇಕು ಅಂತ ಇದ್ದೀನಿ ಈ ವೆಹಿಕಲ್ ಬಂದು 165 IDC ರೇಂಜ್ ಕ್ಲೈಮ್ ಆಗುವಂಥದ್ದು ಇದರಲ್ಲಿ ಬಂದು ನಿಮಗೆ ಕಂಪ್ಲೀಟ್ ಪುಷ್ ಬಟನ್ ಸ್ಟಾರ್ಟ್ ಫಾಬ್ ಕೀಯಿಂದ ಯೂಸ್ ಮಾಡುವಂಥದ್ದು ಕೀಲೆಸ್ ಎಂಟ್ರಿ ಆ್ಯಸ್ ಕಾರಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಸೇಮ್ ಥಿಂಗ್ ಇನ್ ದ ಟೂ ವೀಲರ್ ನಾವು ಇವಾಗ ಯೂಸ್ ಮಾಡ್ತಾರಂಥದ್ದು ಇದರಲ್ಲಿ ಬ್ಯಾಟ್ರಿ ರೇಂಜ್ ಎಷ್ಟು ಡಿಸ್ಪ್ಲೇಯಲ್ಲಿ ಎಲ್ಲ ಬಂದು ಇಲ್ಲೇ ಇಂಡಿಕೇಟ್ ಆಗುವಂಥದ್ದು ಇದರದ್ದು 165 ರೇಂಜ್ ನಾನು ಹೇಳಿದಾಗೆ ಬ್ಯಾಟ್ರಿ ಕೆಪಾಸಿಟಿ ಬಂದು 3.95 ಕಿಲೋ ವ್ಯಾಟ್ ಒಂದು ಕಂಪ್ಲೀಟ್ ಚಾರ್ಜಲ್ಲಿ ಅಷ್ಟು ನೀವು ಡಿಸ್ಟೆನ್ಸ್ ಕವರ್ ಮಾಡ್ಬೋದು ಆ್ಯಂಡ್ ಇದರದ್ದು ಟಾಪ್ ಸ್ಪೀಡ್ ಬಂದು 80 ಕಿಲೋಮೀಟರ್ ಸ್ಪೀಡ್ ಆ್ಯಂಡ್ ವೆಹಿಕಲ್ ಸ್ಟ್ಯಾಂಡ್ಸ್ ಫಾರ್ ಸೇಫ್ಟಿ ನಾವು ಸೇಫ್ಟಿಗೆ ಅಂತ ನಾವು ನಿಲ್ತೀವಿ ಆ್ಯಂಡ್ ಈ ವೆಹಿಕಲಲ್ಲಿ ನಿಮಗೆ ತುಂಬ ಇನೋವೇಷನ್ ನ್ಯೂ ಟೆಕ್ ಅಂತ ಏನು ಅಂತ ಕೇಳ್ಪಡ್ತೀವಿ ಅಂದರೆ ಇದರಲ್ಲಿ ಫಿಕ್ಸ್ಡ್ ಬ್ಯಾಟ್ರಿ ಇಲ್ಲ ರಿಮೂವಬಲ್ ಬ್ಯಾಟ್ರಿ ನೀವು ವೆಹಿಕಲಿಂದ ಬ್ಯಾಟ್ರಿನ ಈಸಿಯಾಗಿ ಕ್ಯಾರಿ ಮಾಡಿಕೊಂಡು ನಿಮ್ಮ ಮನೆಯಲ್ಲೇ ಚಾರ್ಜ್ ಮಾಡ್ಬೋದು ಸೊ ರಿಮೂವಬಲ್ ಬ್ಯಾಟ್ರಿ ಹೇಗೆ ಅಂದರೆ ಸೀಟ್ ಅನ್ಲಾಕ್ ಮಾಡಿ ಫಾಬ್ ಕೀಯಲ್ಲಿ ಮ್ಯಾನ್ಯುವಲ್ ಕೀ ಇರುತ್ತೆ ಇದನ್ನು ಓಪನ್ ಮಾಡಿದರೆ ಯು ವಿಲ್ ಗೆಟ್ ಟೂ ಬ್ಯಾಟ್ರೀಸ್ ಈ ವೆಹಿಕಲಲ್ಲಿ ಎರಡೂ ಬ್ಯಾಟ್ರಿ ಇದ್ದರೆ ಮಾತ್ರ ರೈಡ್ ಆಗುತ್ತೆ ಅಂತಲ್ಲ ಒಂದೇ ಬ್ಯಾಟ್ರಿಯಲ್ಲಿ ಕೂಡ ನೀವು ರೈಡ್ ಹೋಗ್ಬೋದು ಒಂದು ಮನೇಲಿ ಚಾರ್ಜಿಂಗ್ ಹಾಕಿ ಇನ್ನೊಂದು ಬ್ಯಾಟ್ರಿನ ನೀವು ಡೈರಿ ಕಮ್ಯೂಟ್ಗೆ ಅಂತ ಯೂಸ್ ಮಾಡ್ಬೋದು ಆ್ಯಂಡ್ ಇದರಲ್ಲಿ ಕಂಫರ್ಟಬಲ್ ಏನಂದರೆ ನಿಮಗೆ ಸೀಟ್ ಸ್ಪೇಸಿಂಗ್ ಟೂ ರೈಡರ್ಸ್ ಆರಾಮಾಗಿ ರೈಡರ್ ಆ್ಯಂಡ್ ಪಿಲಿಯನ್ ರೈಡರ್ ಆರಾಮಾಗಿ ಕಂಫರ್ಟಬಲ್ ಸೀಟಿಂಗಲ್ಲಿದೆ ಆ್ಯಂಡ್ ಬೂಟ್ ಸ್ಪೇಸ್ ಕೂಡ ನಿಮಗೆ ವೆಹಿಕಲ್ ಫ್ರಂಟ್ ಬೂಟ್ ಸ್ಪೇಸ್ ಕೂಡ ಈಸಿಯಾಗಿ ನಿಮಗೆ ತುಂಬ ಸ್ಪೇಷಿಯಸ್ ಆಗಿ ಸಿಗುತ್ತೆ ನಿಮಗೆ ಯಾವುದೇ ಅಂಥ ಲೆಗ್ಸ್ ಇಲ್ಲಿ ಹ್ಯಾಂಡಲ್ ಟಚ್ ಆಗುವಂಥ ಚಾನ್ಸಸ್ ಇರಲ್ಲ ಆ್ಯಂಡ್ ಮಾಡ್ಯುಲಾರಿಟಿ ನೀವು ಎಷ್ಟು ಡಿಗ್ರಿಗೆ ಬೇಕಾದ್ರೂ ಟಿಲ್ಟ್ ಮಾಡ್ಕೊಬೋದು ಈಸಿ ಟಿಲ್ಟಿಂಗ್ ಆಪ್ಷನ್ ಆ್ಯಂಡ್ ವೆಹಿಕಲ್ ಡಿಸೈನ್ ಬಂದು ಇನ್ನು ಸ್ಮಾಲ್ ಸ್ಮಾಲ್ ಆಸ್ಪೆಕ್ಟ್ಸಲ್ಲೂ ಕೂಡ ಡಿಸೈನ್ ಆಗಿದೆ ಹೇಗೆ ಅಂದರೆ ಇನ್ ಕೇಸ್ ಆಫ್ ಎನಿ ಫಾಲಿಂಗ್ ಚಾನ್ಸಸ್ ಲಿವರ್ಸ್ ಕೂಡ ಇದು ಡಿಸೈನ್ ಆಗಿರುವಂಥದ್ದು ಇನ್ ಕೇಸ್ ವೆಹಿಕಲ್ ಬಿತ್ತು ಅಂದರೆ ಇಷ್ಟು ಮಾತ್ರ ಕಟ್ಟಾಗುತ್ತೆ ಇಟ್ ವೋಂಟ್ ಗೆಟ್ ಬ್ರೇಕ್ ಫುಲ್ಲ ಇದಿಷ್ಟು ಪೂರ್ತಿಯಾಗಿ ಕಟ್ ಆಗೋಲ್ಲ ಸಡನ್ನಾಗಿ ಏನಾದರೂ ನಿಮಗೆ ಮಿರರ್ ಟಚ್ ಆದರೆ ಇದು ಆಟೋಮೆಟಿಕಲಿ ಫ್ಲಿಪ್ ಆಗುತ್ತೆ ಅಗೇನ್ ಇಟ್ ವಿ ಕ್ಯಾನ್ ಫಿಕ್ಸ್ ಇಟ್ ಆಫ್ ಆ್ಯಂಡ್ TFT ಡಿಸ್ಪ್ಲೇಯಲ್ಲಿ ಕೂಡ ನೀವು ಟಚ್ಚಲ್ಲಿ ಕೂಡ ಯೂಸ್ ಮಾಡ್ಬೋದು ಮೋಟ್ರ್ ಆನ್ ನೀವು ಟಚ್ಚಲ್ಲಿ ಕೂಡ ನೀವು ಮೋಡ್ಗಳನ್ನ ಚೇಂಜ್ ಮಾಡ್ಬೋದು ಇಲ್ಲ ಅಂದರೆ ನಿಮಗೆ ಮೋಡ್ ಆಪ್ಷನ್ ಇಲ್ಲಿದೆ ಇದರಲ್ಲಿ ಕೂಡ ಮೋಡ್ ಚೇಂಜ್ ಮಾಡ್ತಾ ಹೋಗ್ಬೋದು ಇದರಲ್ಲಿ ಬಂದು ಇನ್ನು ನಿಮಗೆ ಇನೋವೇಷನ್ ಫೀಚರ್ ಏನಂದರೆ ಸಾಸ್ ಬಟನ್ ಸೇವ್ ಅವರ್ ಸೋಲ್ಸ್ ಸೇಫ್ಟಿ ಆಸ್ಪೆಕ್ಟ್ ಆ್ಯಂಡ್ ಇದು ಬಂದು ಕ್ರೂಸ್ ಕಂಟ್ರೋಲ್ ಕ್ರೂಸ್ ಕಂಟ್ರೋಲ್ ಅಂದರೆ ಈ ಬಟನ್ ಆ್ಯಕ್ಟಿವೇಟ್ ಮಾಡಿದರೆ ಇಲ್ಲಿ ನಿಮಗೆ ಕ್ರೂಸ್ ಇಂಡಿಕೇಷನ್ ಶೋ ಆಗುತ್ತೆ ಸೊ ಒನ್ ಸ್ಪೀಡ್ ನೀವು ಎಬೋ 30 ಕಿಲೋಮೀಟರ್ ಸ್ಪೀಡ್ ಹೋದಾಗ ಒಂದು ನಿಮಗೆ ಸರ್ಟೈನ್ ಸ್ಪೀಡ್ ಸೆಟ್ ಮಾಡಿದರೆ ಹಸಲ್ ಫ್ರೀ ಆಗಿ ನೀವು ಆಕ್ಸಿಲೇಟರ್ ಥ್ರಾಟಲ್ ಮಾಡೋ ಅವಶ್ಯಕತೆಯೇ ಇಲ್ಲ ಫ್ರೀ ಆಫ್ ಈಸ್ ಆಫ್ ರೈಡಲ್ಲಿ ರನ್ ಆಗ್ತಾನೆ ಇರುತ್ತೆ ಆ್ಯಂಡ್ ಇದರಲ್ಲಿ ನಿಮಗೆ ಅಡಿಷ್ನಲ್ ಬೆನಿಫಿಟ್ ಏನಂದರೆ ಬ್ಯಾಟ್ರಿ ಚಾರ್ಜಿಂಗ್ ಆಪ್ಷನ್ ಮಲ್ಟಿಪಲ್ ಚಾರ್ಜಿಂಗ್ ಆಪ್ಷನ್ ಒಂದು ರಿಮೂವಬಲ್ ಬ್ಯಾಟ್ರಿ ಒಂದು ನೀವು ಮನೆಯಲ್ಲೇ ಪ್ಲೇಸ್ ಮಾಡುವಂಥದ್ದು ಇನ್ನೂ ಒಂದು ಆಪ್ಷನ್ನು ಫಾಸ್ಟ್ ಚಾರ್ಜಿಂಗ್ ಯಾವುದೇ ಆದಂಥ ನಿಮಗೆ ಚಾರ್ಜಿಂಗ್ ಸ್ಟೇಷನ್ಸ್ ನಿಯರ್ ಬೈ ಚಾರ್ಜಿಂಗ್ ಸ್ಟೇಷನ್ಸ್ ಅವೈಲಬಲ್ ಇದ್ದಾಗ ನೀವು ಫೈಂಡ್ ಔಟ್ ಮಾಡಿ ಚಾರ್ಜ್ ಹಾಕ್ಬೋದು ಆ್ಯಂಡ್ ಈ ವೆಹಿಕಲಲ್ಲಿ ನಿಮ್ಗೆ ಇನ್ನೂ ಒಂದು ಇನೋವೇಟಿವ್ ಫೀಚರ್ ಏನಂದರೆ ಪಾರ್ಕ್ ಅಸಿಸ್ಟೆನ್ಸ್ ಬ್ರೇಕ್ ಹೋಲ್ಡ್ ಮಾಡಿ ಇದು ಪಿ ಅನ್ನೋದು ಪಾರ್ಕಿಂಗ್ ಆಕ್ಟಿವೇಟ್ ಮಾಡಿದ್ರೆ ಪಾರ್ಕ್ ಅಸಿಸ್ಟೆನ್ಸ್ ಬ್ಲಿಂಕ್ ಆಗುತ್ತೆ 3 ಕಿಲೋಮೀಟರ್ ಸ್ಪೀಡಲ್ಲಿ ರಿವರ್ಸ್ ಥ್ರಾಟಲ್ ಈ ಥ್ರಾಟಲ್ನ ನೀವು ರಿವರ್ಸ್ ಮಾಡಿದ್ರೆ ವೀಲು ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ ಆ್ಯಂಡ್ ನಿಮಗೆ ಮತ್ತೆ ಫಾರ್ವರ್ಡ್ ಕೂಡ ಮೂವ್ ಆಗ್ಬೋದು 3 ಕಿಲೋಮೀಟರ್ ಸ್ಪೀಡಲ್ಲೇ ಇದು ಪಾರ್ಕ್ ಅಸಿಸ್ಟೆನ್ಸ್ ಮೋಡ್ ನಿಮಗೆ ಪಾರ್ಕಿಂಗ್ ಮಾಡೋದ್ರಲ್ಲಿ ತುಂಬ ಈಸಿ ಆಗುವಂಥ ಮೋಡ್ ಅದನ್ನು ನಿಮಗೆ ಮತ್ತೆ ಡಿಆಕ್ಟಿವೇಟ್ ಮಾಡಬೇಕಂದ್ರೆ ಇಲ್ಲಿ ಪಾರ್ಕ್ ಮೋಡ್ ಎಕ್ಸಿಟ್ ಸ್ಪೆಷಲ್ ಆಗಿ ನಿಮ್ಗೆ ಇನ್ನೊಂದು ಇನೋವೇಟಿವ್ ಫೀಚರ್ ಏನಂದರೆ ಆಟೋ ರೀಜನ್ ಆಪ್ಷನ್ ನೀವು ಯಾವುದೇ ಅಂಥ ಸ್ಲೋಪಿ ರೀಜನಲ್ಲಿದ್ದಾಗ ವೆಹಿಕಲ್ ಬಿಯಾಂಡ್
40 ಅಂಡ್ 50 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಇದ್ದಾಗ ಬ್ರೇಕ್ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಥ್ರಾಟಲ್ ನ ರಿವರ್ಸ್ ಮಾಡಿದ್ರೆ ಆಟೋ ರೀಜನ್ ಆಪ್ಷನ್ ಆಕ್ಟಿವೇಟ್ ಆಗುತ್ತೆ ಅದು ನಿಮಗೆ ರೇಂಜ್ ಮತ್ತೆ ಇನ್ಕ್ರೀಸ್ ಮಾಡುತ್ತೆ ಸೊ ರೇಂಜ್ ಇನ್ಕ್ರೀಸ್ ಆದಷ್ಟು ನಿಮಗೆ ಡಿಸ್ಟೆನ್ಸ್ ಕವರೇಜ್ ಈಸಿ ಆಗುತ್ತೆ ಸೊ ಇದಿಷ್ಟು ಆಸ್ಪೆಕ್ಟ್ಸ್ ವೆಹಿಕಲ್ ಅಲ್ಲಿ ಇರುವಂತದ್ದು ಅಂಡ್ ಬ್ಯಾಟರಿ ಅಲ್ಲಿ ನಿಮಗೆ ಬ್ಯಾಟರಿ ಮಲ್ಟಿಪಲ್ ಚಾರ್ಜಿಂಗ್ ಹೇಳಿದೆ ಚಾರ್ಜಿಂಗ್ ಯಾತ್ರ ಅಂದ್ರೆ ಸೀಟ್ ಅನ್ಲಾಕ್ ಮಾಡುವಂತದ್ದು ಅಂಡ್ ಈಸಿ ಪೋರ್ಟಬಲ್ ಚಾರ್ಜರ್ ಈ ಚಾರ್ಜರ್ನ ಡೈರೆಕ್ಟ್ ಆಗಿ ನೀವು ಬ್ಯಾಟರಿ ಕನೆಕ್ಟ್ ಮಾಡ್ತೀರಾ ಇಲ್ಲ ಅಂದ್ರೆ ವೆಹಿಕಲ್ ಅಲ್ಲಿ ಈ ಸಾಕೆಟ್ ಅಲ್ಲಿ ಕೂಡ ಕನೆಕ್ಟ್ ಮಾಡಬಹುದು ಸೊ ಇಲ್ಲಿ ಕನೆಕ್ಟ್ ಮಾಡಿದ್ರೆ ಎರಡು ಬ್ಯಾಟರಿ ಅಟ್ ಎ ಟೈಮ್ ಚಾರ್ಜ್ ಆಗುತ್ತೆ ಆರ್ ಎಲ್ಸ್ ನೀವು ಇದನ್ನ ರಿಮೂವ್ ಮಾಡಿ ಡೈರೆಕ್ಟ್ ಆಗಿ ಬ್ಯಾಟರಿ ಕೂಡ ಕನೆಕ್ಟ್ ಮಾಡಬಹುದು ಇದು ಹೋಮ್ ಚಾರ್ಜರ್ ಮನೆಗೆ ಬ್ಯಾಟರಿ ತಗೊಂಡು ಹೋಗಿ ನೀವು ಮನೆಯಲ್ಲೇ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಬಹುದು ಇದ್ರ ಇಂಡಿಕೇಶನ್ಸ್ ಬಂದು ಬ್ಯಾಟರಿದು ಇಲ್ಲಿ ಲೈಟ್ಸ್ ಆನ್ ಆಗುತ್ತೆ ಎಷ್ಟು ಸ್ಟೇಜ್ ಆಫ್ ಬ್ಯಾಟರಿ ಚಾರ್ಜ್ ಆಗಿದೆ ಅನ್ನೋದು ನಿಮಗೆ ಇಲ್ಲೇ ಇಂಡಿಕೇಟ್ ಆಗುತ್ತೆ ಗ್ರೀನ್ ಲೈಟ್ ರೆಡ್ ಲೈಟ್ ಸೊ ಒನ್ಸ್ ಚಾರ್ಜ್ ಇಸ್ ಫುಲ್ ಎಲ್ಲ ಲೈಟ್ ಆನ್ ಆಗಿರುತ್ತೆ ನೀವು ಈಸಿಯಾಗಿ ರಿಮೂವ್ ಮಾಡ್ಕೊಬಹುದು ಸೊ ಇದಿಷ್ಟು ಬಂದು ನಮ್ಮ ವೆಹಿಕಲ್ ಇರುವಂತ ಕಾಂಪ್ಯಾಕ್ಟ್ ಫೀಚರ್ಸ್ ವಿತ್ ಈಸಿ ಆಕ್ಸೆಸಬಲ್ ಅಂಡ್ ಟೆಕ್ ಫೀಚರ್ ಅಂಡ್ ಈ ವೆಹಿಕಲ್ ಅಲ್ಲಿ ಇನ್ನು ಟೆಕ್ನಾಲಜಿ ವೈಸ್ ಅಂತ ಬಂದಾಗ ಅಡಿಷನಲಿ ಜಿಯೋ ಫೆನ್ಸಿಂಗ್ ಸೊ ಮೊಬೈಲ್ ಆ್ಯಪ್ ಅಪ್ಲಿಕೇಶನ್ ಅಲ್ಲಿ ನೀವು ಜಿಯೋ ಫೆನ್ಸಿಂಗ್ ಆಟೋಮೆಟಿಕಲಿ ನಿಮಗೆ ಎಷ್ಟು ಸ್ಪೀಡ್ ಬೇಕು ಅಥವಾ ನಿಮಗೆ ಯಾರಾದ್ರೂ ನಿಮ್ಮ ವೆಹಿಕಲ್ನ ನಿಮ್ಗೆ ಗೊತ್ತಿರೋರಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿದಾಗ ಆ ಲೊಕೇಶನ್ ಬಿಟ್ಟು ಅವರು ಬಿಯಾಂಡ್ ದ ಲಿಮಿಟ್ಸ್ ಹೋಗ್ತಾ ಇದ್ರೆ ಯು ಕ್ಯಾನ್ ಆಫ್ ದ ವೆಹಿಕಲ್ ನಿಮ್ಮ ಮೊಬೈಲಲ್ಲೇ ನೀವು ವೆಹಿಕಲ್ನ ಕಂಟ್ರೋಲ್ ಮಾಡ್ಬೋದು ಆ್ಯಂಡ್ ಸ್ಪೀಡು ಅಷ್ಟೇ ನಿಮ್ಮ ಮಕ್ಕಳು ಅಥವಾ ನೀವೇ ಓವರ್ ಸ್ಪೀಡಿಂಗಲ್ಲಿ ಇದ್ದಾಗ ಸ್ಪೀಡ್ನ ಕೂಡ ಇದರಲ್ಲಿ ಸೆಟ್ ಮಾಡ್ಕೋಬೋದು 40 ಕಿಲೋಮೀಟರ್ 30 ಕಿಲೋಮೀಟರ್ ಆ ಸ್ಪೀಡ್ ಮೇಲೆ ವೆಹಿಕಲ್ ಹೋಗೋದೇ ಇಲ್ಲ ಆ ಥರ ಕೂಡ ಡಿಸೈನ್ ಮಾಡ್ಬೋದು ಇಟ್ಸ್ ಆಲ್ ಸೇಫ್ಟಿ ವೆಹಿಕಲ್ ಇದು ಸ್ಪೋರ್ಟ್ಸ್ ವೆಹಿಕಲ್ ಆಸ್ ವೆಲ್ ಆಸ್ ಸೇಫ್ಟಿ ವೆಹಿಕಲ್ ವಿಚ್ ಇಸ್ ನ್ಯೂ ಇನ್ ಹೀರೋ ಬಿಡಾ ಇದರಲ್ಲಿ ನಿಮಗೆ ಬೂಟ್ ಸ್ಪೇಸ್ ಜೊತೆಗೆ ಅಡಿಷನಲ್ ಡಾಕ್ಯುಮೆಂಟ್ ಸ್ಟೋರೇಜ್ ಕೂಡ ಇದೆ ಅದು ಎಲ್ಲಿ ಅಂದರೆ ಇಲ್ಲಿ ಬಟನ್ ಇದೆ ಬಟನ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಸ್ಟೋರೇಜ್ ಆಕ್ಸೆಸ್ ಬರುತ್ತೆ ಇದು ಕೂಡ ನಿಮಗೆ ಅಡಿಷನಲ್ ಸ್ಟೋರೇಜ್ ಆ್ಯಸ್ ಯು ಕ್ಯಾನ್ ಸ್ಟೋರೇಜ್ ಡಾಕ್ಯುಮೆಂಟ್ಸ್ ಸೇಫ್ಟಿಯಾಗಿ ಮಳೆ ಬಂದಾಗ ಇಲ್ಲೆಲ್ಲ ಸೇಫ್ಟಿಯಾಗಿ ಸೇಫಾಗಿ ಇಡ್ಬೋದು ಸೇಮ್ ಆಸ್ಪೆಕ್ಟ್ ಇಲ್ಲಿ ಕೂಡ ಇಲ್ಲೂ ಕೂಡ ಟೂ ಸೈಡ್ ವೇಸಲ್ಲಿ ಕೂಡ ನಿಮಗೆ ಸ್ಟೋರೇಜ್ ಇದೆ ಅದು ಅಡಿಷನಲ್ ಸ್ಟೋರೇಜ್ನ ಬಿಲ್ಡ್ ಮಾಡೋ ಅಂತ ನಿಮಗೆ ಇದರಲ್ಲಿ ಮೇಜರ್ ಆಸ್ಪೆಕ್ಟ್ ಬಂದು ರೈಡಿಂಗ್ ಕಂಫರ್ಟಬಿಲಿಟಿ ರೈಡಿಂಗ್ ಕಂಫರ್ಟಬಲ್ ಈಸಿಯಾಗಿದೆ ಸೊ ಈ ಇಷ್ಟು ಫೀಚರ್ಸ್ ಹೊಂದಿರೋದು ಈ ವೆಹಿಕಲ್